Hi friends, welcome back to my channel. Nan show by Vati no vlogs no. Amma. Hi friends, welcome back to my channel. Nan show by nan ivattu evening inda vlog na start maarkondidini. Ivattu Monday evening ivaga just angni inda bandru 8 gante agide time. So please nan vlogs na poorthi nodi ishta agidalli please ishta ellargu friends family member ellargu share maadi video koneli video nana ishta agidalli please ellaru like ana maadi matte subscribe maarkodi friends alla all on option itta adana click maadi avaga nana hakkuvanta video nimge notification barutte so bani friends ivattina daily routine yav tara irutto so nim jothe idu poorthiyagi iruvanta vlogs na share maarkontini skip maadidire poorthiyagi nodi bani ivaga amma alle appa maggi ka nodabodu ivaga papu maggi maarkodu ante idi appa maggi ka ಅವನಿಗೆ ಕಲರ್ಸ್ ಅಂತ ತಿಳ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ ಎಲ್ಲದಕ್ಕೂ ಇದ್ಯಾವ ಕಲರು ಅದ್ಯಾವ ಕಲರ್ ಅಂತ ಹೇಳಿ ತಿಳ್ಕೊಂತಾನೆ ಸೊ ನಾವು ಕೂಡ ಎಲ್ಲಾರು ಹೇಳ್ಕೊಡ್ತಾ ಇರ್ತೀವಿ ಎಲ್ಲೋ ನಿಮ್ ಫೇವ್ರೇಟ್ ಕಲರ್ ಎಲ್ಲೋ ಅಲ್ವಾ ಗ್ರೀನ್ ಅಲ್ಲ ಅದು ಎಲ್ಲೋ ಹೇಳೋದು ಎಲ್ಲೋ ಎಲ್ಲೋ ಏನದು ಮ್ಯಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ಯಾವತ್ತು ಮಾಡಲ್ಲ ಯಾವಾಗೂ ಅಪ್ರೂಪಕ್ಕೆ ಒಂದ್ಸರಿ ಮಾಡ್ತೀವಿ ಇವಾಗ ಹೊಟ್ಟೆ ಎಸಿತಾ ಇದೆ ಅಂತ ಹೇಳಿ ಸೊ ಇವಾಗ ಅಂಗಡಿಯಿಂದ ಬರ್ತಾನೆ ಫಸ್ಟ್ ಮ್ಯಾಗಿ ಮಾಡಿ ತಿನ್ಕೊಂಡು ಮತ್ತೆ ಆಮೇಲೆ ಅಡುಗೆನ ಮಾಡಬೇಕು ಒಂದೊಂದಾಗಿ ಪೂರ್ತಿಯಾಗಿ ಕೆಲಸನ ಮುಗಿಸ್ಕೋಬೇಕು ಫಸ್ಟ್ ಹೋಗಿ ನೀರು ಗಿಡಕ್ಕೆ ನೀರು ಹಾಕಿ ಬರ್ತೀನಿ ಮ್ಯಾಗಿ ಇಟ್ಬಿಟ್ಟು ಆಮೇಲೆ ನಿನ್ನೆ ಅಷ್ಟು ಬಟ್ಟೆನ ಮಡ್ಚ್ ಹಾಕಿದೆ ಇವತ್ತು ನೋಡಿ ಬೆಡ್ಶೀಟ್ ಎಲ್ಲ ನಿನ್ನೆ ನೈಟ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಇನ್ನೇನು ಬೇಸಿಗೆಕಾಲ ಬಂತು ಸೊ ಅದಕ್ಕೋಸ್ಕರ ಎಲ್ಲ ಮಡಚಿ ಬೀರುವಲ್ಲೇ ತಿಕ್ಬಿಡ್ತೀನಿ ಇವಾಗ ಯಾರು ಹೊತ್ಕೊಳ್ಳಲ್ಲ ಸುಮ್ಮನೆ ಕಾಲಲ್ಲಿ ತುಳಿದಾಡ್ತಾ ಇರ್ತಾರೆ ಅದಕ್ಕೆ ಕ್ಲೀನಾಗಿ ಬೀರುವಲ್ಲೆಲ್ಲ ಮಡಚಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ ಇನ್ನು ಇಷ್ಟು ಬಟ್ಟೆ ಇದೆ ವಾಶ್ ಮಾಡೋದು 8 ಕಾಲಾಗಿದೆ ಟೈಮ್ ನೋಡಿ ಅಂಗಡಿಯಿಂದ ತಂದಿರೋಂಥ ಬ್ಯಾಗ್ ಎಲ್ಲನೂ ಎತ್ತಿಕ್ಕಿ ವಾಶ್ ಮಾಡುವಂಥ ಪಾತ್ರೆಗಳಲ್ಲಿ ಸಿಂಕ್ ಹಾಕಿ ಆಮೇಲೆ ಎಲ್ಲ ಕೆಲಸ ಫಸ್ಟು ಕಿಚನ್ ಕ್ಲೀನ್ ಆದಮೇಲೆ ಬೇರೆ ಕೆಲಸ ಫಸ್ಟು ಮ್ಯಾಗಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ ನೀರಿಟ್ಟಿದ್ದೀನಿ ಸ್ವಲ್ಪ ಸೂಪ್ ರೀತಿಯಾಗಿ ನೀರು ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಜಾಸ್ತಿ ನೀರು ಇಟ್ಕೊಂಡು 2 ಮ್ಯಾಗಿನ ಮಾಡ್ಕೋತೀನಿ 4 ಜನಕ್ಕೆ ಬನ್ನಿ ನೋಡಿ ಬೆಳಿಗ್ಗೆ ಅದು ಟೀ ಕುಡಿದೇ ಇಲ್ಲ ಯಾರನ್ನು ಇಷ್ಟು ಟೀ ವೇಸ್ಟ್ ಮಾಡಿದ್ದಾರೆ ಆಯಿತು ನೀರು ಹಾಕ್ಬಿಟ್ಟು ಬಂದರೆ ಅಷ್ಟರಲ್ಲಿ ನೋಡಿ ಮ್ಯಾಗಿ ಕೂಡ ಆಗಿದೆ ಇನ್ನು ಮ್ಯಾಗಿ ತಿನ್ನಬೇಕು ಮತ್ತು ಕಾಫಿ ಇವತ್ತು ಕಾಫಿ ಮಾಡ್ಕೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಫಸ್ಟು ಕಾಫಿ ಕುಡಿದು ಮ್ಯಾಗಿ ತಿಂದು ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬಟ್ಟೆ ಎಲ್ಲ ಮಡಚಿ ಬೀರುವಲ್ಲಿ ಇಟ್ಟಿದ್ದಾಯಿತು ಇನ್ನು ಮನೆ ಒರೆಸ್ಬೇಕಷ್ಟೇ ಈ ರೂಮ್ ಫುಲ್ ಕ್ಲೀನ್ ಮಾಡಿದ್ದೀನಿ ಕಸ ಎಲ್ಲ ಗುಡಿಸ್ ಇವಾಗ ಹಾಲೆಲ್ಲ ಗುಡಿಸ್ಕೊಂಡ್ಬಂದು ಮನೆ ಒರೆಸ್ತೀನಿ ಇಲ್ಲೆಲ್ಲನೂ ಗ್ಯಾಸ್ ಹತ್ರ ಎಲ್ಲ ಫುಲ್ ಕ್ಲೀನ್ ಮಾಡಿ ನೋಡಿ ತರಬೂಜನ್ನು ಜ್ಯೂಸ್ ಮಾಡೋಣ ಅಂತ ಹೇಳಿ ಇದರದ್ದು ಒಂದು ಸಪ್ರೇಟಾಗಿ ಲಾಕ್ಸ್ನು ಮಾಡಿ ಹಾಕ್ತೀನಿ ನಾನು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಡುಗೆ ಏನೂ ಇಲ್ಲ ಬೆಳಿಗ್ಗೆದು ನೋಡ್ಬೋದು ಬಸ್ಸಾರು ಸಾರು ಹಂಗೆ ಇದೆ ಮತ್ತು ಇಷ್ಟು ರೈಸ್ ಇದೆ ಇವಾಗ ಮ್ಯಾಗಿ ಮಾಡ್ತಿದ್ವಲ್ಲ ಮ್ಯಾಗಿ ಮತ್ತು ಟೀ ಸೊ ಅದಕ್ಕೋಸ್ಕರ ಇವಾಗ ಅಡುಗೆ ಏನು ಮಾಡ್ಕೊತಾ ಇಲ್ಲ ಇಷ್ಟೇ ಮತ್ತು ತರಬೂಜ ಹಣ್ಣಿನ ಜ್ಯೂಸ್ ಅಷ್ಟೇ ಇವತ್ತು ಈ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದು ಎಲ್ಲ ಕಸನೂ ತೆಳಗಡೆ ಹಾಕಿದ್ದೀನಿ ಯಾಕಂದರೆ ಕಸ ಗುಡಿಸಿ ಮನೆ ಒರೆಸ್ಬೇಕು ಮತ್ತು ಇಷ್ಟು ಪಾತ್ರೆ ಇದೆ ಅದನ್ನು ವಾಶ್ ಮಾಡಬೇಕು ಇವಾಗ ಇಲ್ಲಿರೋಂಥ ಧೂಳುಗಳೆಲ್ಲ ತೆಗೆದು ಎಷ್ಟು ಸರಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮತ್ತೆ ಮತ್ತೆ ಗಲೀಜು ಮಾಡಿಕ್ತಾರೆ ಅದಕ್ಕೆಲ್ಲ ಕ್ಲೀನ್ ಮಾಡಿ ಸ್ಲಿಪ್ ಎಲ್ಲ ನಮ್ಮ ಮನೆಯವ್ರು ತಂದಿರೋಂಥ ಸ್ಲಿಪ್ಗಳೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಸೊ ನೋಡಿ ಇದು ವಾಟರ್ ಕ್ಯಾನು ಅದ್ರ ಮೇಲೆ ನಾನು ಒಂದು ಫ್ಲವರ್ಸ್ನ ಇಟ್ಟಿದ್ದೀನಿ ಅಷ್ಟೇ ಯೂಸ್ ಇಲ್ಲದೆ ಇರೋದನ್ನು ಅದ್ರ ಮೇಲೆ ಇಟ್ಬಿಡ್ತೀನಿ ಇಲ್ಲಿ ಪಾಪು ಆಟ ಆಡ್ತಾ ಇದ್ದಾನೆ ನೋಡಿ ಎಷ್ಟು ಕ್ಲೀನ್ ಮಾಡಿ ಎಷ್ಟೇ ಐಟಮ್ ಎತ್ತಿಕ್ಕಿದ್ರು ಇಡೀ ಮನೆ ತುಂಬ ಅವನ ಆಟ ಸಾಮಾನುಗಳೇ ಇದ್ದಾವೆ ನೋಡಿ ಇವತ್ತಿನ ಲಾಗಲ್ಲಿ ಒಂದು ಫೇಸ್ ಪ್ಯಾಕ್ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ಬಂಜಾರ ಅವ್ರದ್ದು ಮುಲ್ತಾನಿ ಮಿಟ್ಟಿ ಮತ್ತು ಪಪ್ಪಾಯ ಫ್ರೂಟ್ನ ಬಳಸಿ ಒಂದು ಪ್ಯಾಕ್ನ ಯೂಸ್ ಮಾಡೋದ್ರ ತೋರಿಸ್ಕೊಡ್ತಾ ಇದ್ದೀನಿ ಪಪ್ಪಾಯ ಅಂದರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಮತ್ತು ಸ್ಕಿನ್ಗೆಲ್ಲನೂ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೇನಿದೆ ತುಂಬಾ ಹೆಂಗಾಗಿಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಸ್ಕಿನ್ ಇದು ಏನಿದೆ ಜೋತು ಬೀಳಿದ್ರೆ ತುಂಬಾ ಚೆನ್ನಾಗಿ ಟೈಟಾಗಿ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಫೈಲೆನ್ಸ್ ಅನ್ನೋದು ಬರೋದಿಲ್ಲ ನಮಗೆ ವಯಸ್ಸಾಗಿರೋ ಥರ ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪ್ಯಾಕ್ನ ಯೂಸ್ ಮಾಡಿ ನೋಡಿ ನೀವು ನಾನು ಪ್ಲೇನ್ ಮುತ್ತಾನೆ ಮಿಟ್ಟಿನ ತೊಗೊಂಡಿದ್ದೀನಿ
ಸೊ ತೋರಿಸ್ತೀನಿ ನಾನು ಯಾವ ಥರ ಅಂತೇಳಿ. ಸೊ ಬನ್ನಿ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋದೇನೆ ಪಪ್ಪಾಯ ಹಣ್ಣು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ತಿನ್ನೋದ್ರಿಂದನೂ ಬೆನಿಫಿಟ್ಸ್ ಇದೆ, ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಕೂಡ ತುಂಬಾ ಸೌಂದರ್ಯಕರವಾದ ಗುಣಗಳು ಕೂಡ ಇದೆ ಅದರಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಅದನ್ನು ಯಾವ ರೀತಿ ಏನು ಬಳಸಿ ನಾವು ಪ್ಯಾಕ್ನ ಯೂಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟು ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಫೇಸ್ ವಾಶ್ ಆದಮೇಲೆ ಯಾವುದೇ ರೀತಿ ಮೇಕಪ್ ಇರ್ಬೋದು, ಮಲಗುವಂಥ ಟೈಮಲ್ಲಿ ನೈಟ್ ಟೈಮ್ ಮಾಡ್ಕೊಳ್ಳಿ. ನೀವು ವಾರದಲ್ಲಿ 2 ಸರಿ ಮಾಡ್ಕೊಂಡ್ರೆ ಸಾಕು, 10 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು. ಸೊ ಯಾರು ಬೇಕಾದರೂ ಜೆಂಟ್ಸ್ ಲೇಡೀಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮನೆ ಫ್ರೆಂಡ್ಸ್ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇದೇನೆ ಮುಲ್ತಾನಿ ಮಿಟ್ಟಿದ್ದು ಸ್ವಲ್ಪ ಒಂದು 1/2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಪಪ್ಪಾಯ ಫುಲ್ ಹಣ್ಣಾಗಿರೋದನ್ನು ಕ್ಲೀನಾಗಿ ಕಿವುಚಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಪಲ್ಪ್ ಎಲ್ಲನೂ ಇದರಲ್ಲಿ ಹಾಕ್ಕೊಳ್ತೀನಿ ನಾನು ಫಸ್ಟು. ಒಂದು ಸ್ಟ್ರೈನರ್ ತೊಗೊಂಡಿಲ್ಲ ಅಂದರೆ ನೀವು ಈ ಪಲ್ಪ್ನೇ ಸ್ವಲ್ಪ ದಪ್ಪ ದಪ್ಪ ಇದೆ ಫೇಸ್ ಮೇಲೆ ಕೂತ್ಕೊಳ್ಳಲ್ಲ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕುಯಿಸ್ಕೊಂಡು ಅದರ ರಸನ ನಾನು ಈ ಪುಡಿಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆವಾಗ ಒಳ್ಳೆ ಪ್ಯಾಕ್ ಅನ್ನೋದು ತುಂಬಾ ಟೈಟನಿಂಗಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದನ್ನು ಫಸ್ಟು ರಸನ ತೆಗಿತೀನಿ ಇದರಲ್ಲಿ. ಸೊ ನೋಡ್ಬೋದು ಇಷ್ಟಿದ್ರೆ ಸಾಕು ನಮಗೆ. ಸೊ ವಾರದಲ್ಲಿ 2 ದಿವಸ ಇಲ್ಲ 3 ದಿವಸ ನೀವು ಯೂಸ್ ಮಾಡ್ಕೋಬೋದು. ನಾನು ಯಾವುದೇ ಫ್ರೂಟ್ ತೊಗೊಂಬಂದರೂ ಫಸ್ಟು ತಿಂದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಹಣ್ಣಾಗೋದಕ್ಕೆ ಬಿಡ್ತೀನಿ. ಜಾಸ್ತಿ ಹಣ್ಣಾದಮೇಲೆ ಅದನ್ನು ಪ್ಯಾಕ್ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀನಿ. ಸೊ ನಾನು ಎಷ್ಟೋ ಸಾರಿ ಯೂಸ್ ಮಾಡಿ ಅದರಿಂದ ಏನು ಬೆನಿಫಿಟ್ ಇದೆ ಅಂತ ತಿಳ್ಕೊಂಡಾದ್ಮೇಲೆ ನಾನು ನಿಮಗೆ ತಿಳಿಸೋದು. ಸೊ ಯೂಸ್ ಮಾಡಿ ನೋಡಿ, ದಿವಸ ಯಾವುದನ್ನು ಒಂದು ಮಾಡ್ತಾ ಇರ್ಬೋದು, ಫ್ರೂಟ್ ಆಗ್ಬೋದು, ವೆಜಿಟೇಬಲ್ ಆಗ್ಬೋದು. ಸೊ ಇನ್ನು ಸುಮಾರು ಫೇಸ್ ಪ್ಯಾಕ್ಗಳಿದೆ. ಸೊ ಒಂದೊಂದಾಗಿನೇ ಎಲ್ಲ ಲಾಗಲಿ ತೋರಿಸ್ತಾ ಇರ್ತೀನಿ. ಯಾರನ್ನ ನನ್ನ ಚಾನಲ್ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು. ಸೊ ನೋಡಿ ಪ್ರತಿಯೊಂದು ಲಾಗ್ಸಲ್ಲೂ ನಾನು ಕೆಲವೊಂದು ಲಾಗ್ಸಲ್ಲಿ ಮಾತ್ರ ತೋರಿಸಿಲ್ಲ ಅಷ್ಟೇ, ಬಟ್ ನೋಡಿ ಎಲ್ಲದರಲ್ಲೂ ನಾನು ಪ್ಯಾಕ್ಗಳನ್ನ ತೋರಿಸ್ತಾ ಇರ್ತೀನಿ. ಸೊ ಇದನ್ನು ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಇವಾಗ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಫೇಸ್ ಪೂರ್ತಿಯಾಗಿ ಕ್ಲೀನ್ ಆಗಿದೆ. ಸೊ ಯಾವತ್ತೂ ಅಷ್ಟೇ ಮೇಲೆಯಿಂದ ತಳಗಡೆ ಹಚ್ಚಬಾರ್ದು. ಸೊ ಹಿಂಗೆ ತಳಗಡೆಯಿಂದ ನೋಡಿ ಈ ಥರ ಕವರ್ ಆಗಬೇಕು. ಅವಾಗ ನಮ್ಮ ಓಪನ್ ಸ್ಪಾಟ್ಸ್ ಏನಿದೆ ಸೊ ಅದೆಲ್ಲನೂ ಕ್ಲೋಸ್ ಆಗಿ ನಮ್ಮ ಫೇಸ್ಗೆ ತುಂಬಾ ಒಳ್ಳೆ ಸ್ಕಿನ್ ಅನ್ನೋದು ಗ್ಲೋ ಕೊಡುತ್ತೆ. ನೀವು ಮಸಾಜ್ ಗಿಸಾಸ್ ಏನು ಮಾಡೋಕೆ ಹೋಗಬೇಡಿ, ಫುಲ್ಲು ಫೇಸ್ಗೆ ಈ ಥರನ ಹಚ್ಕೊಂಬಿಡಿ ಫುಲ್ಲು. ಇನ್ನು ಮಿಕ್ಕಿದ್ರೆ ಇದು ಒಣಗಿದ ಮೇಲೆ ಸೊ 2ನೇ ಸರಿ ಪ್ಯಾಕ್ನ ಯೂಸ್ ಮಾಡಿ. ತುಂಬಾ ಸ್ಮೂತಾಗಿ ಸಿಲ್ಕಿಯಾಗಿ ಇರುತ್ತೆ ಫೇಸು. ಸೊ ಮುಲ್ತಾನಿ ಮಿಟ್ಟಿ ಪುಡಿ ಅನ್ನೋದು ತುಂಬಾ ನ್ಯಾಚುರಲ್ ಆಗಿ ತುಂಬಾ ಒಳ್ಳೆ ಸ್ಕಿನ್ ಏನಿದೆ, ಆಯಿಲ್ ಸ್ಕಿನ್ ಅವ್ರಿಗೆ ಆಯಿಲ್ ಕಂಟ್ರೋಲ್, ನನಗೆ ಇವಾಗ ಬೇಸಿಗೆ ಕಾಲದಲ್ಲಿ ಆಯಿಲ್ ಕಂಟ್ರೋಲ್ ಅನ್ನೋದು ಆಯಿಲ್ ಅನ್ನೋದು ರಿಮೂವ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ. ಅವಾಗ ಮುಲ್ತಾನಿ ಮಿಟ್ಟಿನ ಜಾಸ್ತಿ ಯೂಸ್ ಮಾಡಿ ಅವಾಗ ನಮ್ಮ ಆಯಿಲ್ ಸ್ಕಿನ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆಯನ್ನು ಆಗ್ತಾ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಅಷ್ಟೇ ಇದು ಪೂರ್ತಿ ಡ್ರೈ ಆದಮೇಲೆ ಯಾವ ಥರ ಇರುತ್ತೆ ಅಂತೇಳಿ ಮತ್ತೆ ನಿಮಗೆ ನಾನು ತೋರಿಸ್ತೀನಿ. ನನಗೆ ಪೂರ್ತಿಯಾಗಿ ಖಾಲಿ ಆಯಿತು. ನೀವೇನಾನ ಅಪ್ಪ ತಪ್ಪಿ ಜಾಸ್ತಿ ಮಾಡ್ಕೊಂಡಿದ್ರೆ ನಿಮ್ಮ ಕತ್ತು ಕೈಗೆಲ್ಲೂ ಯೂಸ್ ಮಾಡಿ, ಇಲ್ಲಾಂದರೆ ಡಬಲ್ ಲೇಯರ್ ಆಗಿ ಇನ್ನು ಇದು ಒಣಗಿದ್ಮೇಲೆ ಇನ್ನೊಂದ್ಸಲ ಅಪ್ಲೈ ಮಾಡಿ. ನೀವು ಎಷ್ಟೊತ್ತನ ಇರಿಸ್ಕೋಬೋದು, ಒಣಗಿದ ಮೇಲೆ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬಾ ಟೈಟನಾಗಿ ಎಳ್ಕೊಂಡಂಗೆ ಆಗುತ್ತೆ. ಸೊ ಇದನ್ನು ಪೂರ್ತಿ ಒಣಗಿ ಮತ್ತು ನಾನು ತೋರಿಸ್ತೀನಿ ಆಮೇಲೆ ಯಾವ ಥರ ಇರುತ್ತೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನೋಡಿ ಇದೇ ಮೈಕ್ ತಂದಿರೋದು, ಇದನ್ನ ಮಾತಾಡೋದಕ್ಕೆ ಅಂತೇಳಿ ಏನೋ ಹಾಡ್ ಆಡ್ತಾರಂತೆ. ಹಲೋ ಹಲೋ ಗಿದೆ ಬಲ್ಗಿದೆ
ನಂದಿನಿ. ಹಾ ಸರಿ, ಓದ್ ಜಾನ್ ಬೋರ್, ಓದ್ ಜಾನ್ ಬೋರ್. ಫ್ರೆಂಡ್ಸ್ ನೋಡ್ಬೋದು ಫುಲ್ ಸ್ಕಿನ್ ಏನಿದೆ. ಫಸ್ಟ್ ಅದಕ್ಕೆ ಮುಂಚೆ ನಾವು ಇದ್ರ ಮನೆಯಲ್ಲಿ ಏನು ತಗೊಂಬಂದ್ರು ಅಂದರೆ ಸ್ಪೀಕರ್, ಅದು ಮಾತಾಡುವಂಥ ಸ್ಪೀಕರು 1200 ರೂಪಾಯಿ ಅಂತೆ. ಅದು ಬಿಡಿವರಿಯಲ್ಲಿ ಮಾಡ್ತಾ ಇರ್ತಾರಲ್ವ, ಸೊ ಆ ಸ್ಪೀಕರ್ ಅದು. ಸೊ ಅದು ನನಗೇನು ಯೂಸ್ ಆಗೋದಿಲ್ಲ, ಸೊ ಅದನ್ನು ಇಟ್ಕೊಂಡು ನಾನು ಮೈಸೂರು ಕೊಡ್ಬೋದು ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟ್ ನೋಡಿ ನಾನು ನಿಮಗೆ ತಿಳಿಸ್ತೀನಿ. ಅದನ್ನೇ ಚೇತು ಮತ್ತು ಪಾಪು ಇಬ್ಬರು ಮಾತಾಡೋ ಮೂಲಕ ಟ್ರೈಲ್ನ ನೋಡ್ತಾ ಇದ್ದಾರೆ, ಏನಕ್ಕೆ ವೇಸ್ಟ್ ಮಾಡ್ತೀಯ ದುಡ್ಡು ಅಂತೇಳಿ. ಸೊ ನಾನು ಕೂಡ ಬೈತಾ ಇದ್ದೀನಿ, ಏನಕ್ಕೆ ಗೊತ್ತಾ, ಸುಮ್ಮನೆ ವೇಸ್ಟ್ ಆಗುತ್ತೆ, 2 ದಿವಸ ಇಟ್ಕೊತಾರೆ ಮಕ್ಕಳು, ಮತ್ತೆ ಕಿತ್ತಾಕ್ತಾರೆ, ಮುರಿದಾಕ್ತಾರೆ. ಸೊ ಅದಕ್ಕೋಸ್ಕರ ಸೊ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಫುಲ್ ಸ್ಕಿನ್ ಏನಿದೆ ಫುಲ್ಲು ಟೈಟ್ ಆಗಿದೆ. ಸೊ ಕ್ಲೀನಾಗಿ ರಬ್ ಮಾಡಿ ಮಾಡಿ ವಾಶ್ ಮಾಡ್ಕೊತೀನಿ ಫೇಸು, ಮತ್ತು ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ. ಫಸ್ಟ್ ಏನಿದೆ, ಸ್ವಲ್ಪ ನೀರಿಂದ ನೋಡಿ ಫ್ರೆಂಡ್ಸ್ ಎಲ್ಲನೂ ನೀಟಾಗಿ ವಾಶ್ ಮಾಡಿದ್ದೀನಿ. ಇವಾಗ ಯಾವುದೇ ರೀತಿ ಸೋಪ್ ಆಗಲಿ ಕ್ರೀಮ್ ಆಗಲಿ ಯೂಸ್ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ನೀವು ಕೆಲಸ ಮಾಡೋಕ್ಕೆ ಮುಂಚೆ ನೈಟ್ ಟೈಮು ಈ ಥರ ಒಂದು ಮನೆಯಲ್ಲಿರುವಂಥ ಐಟಮ್ಸ್ನ ಬಳಸಿ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾಯಿರಿ. ಸೊ ನೋಡ್ಬೋದು ಫ್ರೆಂಡ್ ಯಾವ ರೀತಿ ಇದೆ ಅಂತೇಳಿ. ಇವಾಗ ಯಾವುದೇ ರೀತಿ ಮೇಕಪ್ನ ಮಾಡ್ಕೊಳೋಕೆ ಹೋಗಬೇಡಿ ನೈಟ್ ಟೈಮ್ ಯೂಸ್ ಮಾಡಿ. ಅಷ್ಟೇ ಇವತ್ತಿನ ಫೇಸ್ ಪ್ಯಾಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಲ್ತಾನಿ ಪಪ್ಪಾಯ ಫೇಸ್ ಪ್ಯಾಕು ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ ಮನೆಯಲ್ಲಿ. ಸೊ ನೋಡ್ಬೋದು ಎಷ್ಟು ಅವಾಗ ನಾನು ಯೂಸ್ ಮಾಡುವಾಗ ಹೇಗಿತ್ತು ನನ್ನ ಫೇಸು, ಇವಾಗ ಹೇಗಿದೆ ಅಂತ ನೋಡ್ಬೋದು. ಸೊ ನೋಡಿ, ಸೊ ಯಾಕಂದರೆ ಮೇಕಪ್ ಮಾಡ್ಕೊತೀನಿ, ಲೈಟಿಂಗ್ ಹಾಕ್ತೀನಿ, ಸೊ ಅದೆಲ್ಲ ಏನೂ ಇಲ್ಲ ನೋಡಿ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡಬೇಕು. ಇನ್ನೊಂದು ಪನ್ನೀರ್ ಗ್ರೇವಿ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು, ಪನ್ನೀರ್ ಗ್ರೇವಿ ಮತ್ತು ರೋಟಿ ಏನೋ ತೊಗೊಂಬಂದಿದ್ದಾರಂತೆ, ಇನ್ನೂ ರೈಸ್ ಇತ್ತು. ಸೊ ಏನು ಮಾಡಬೇಡ, ಕೆಲಸ ಮಾತ್ರ ಮಾಡ್ಕೊ ಅಂತ ಹೇಳಿದರು. ನಾನೆಲ್ಲರೂ ಕೆಲಸನ ಮುಗಿಸಿದ್ದೀನಿ. ಸೊ ನೋಡ್ಬೋದು ಕೂತಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿ, ಸೊ ಇಲ್ಲಿ ಗ್ಯಾಸ್ ಕಟ್ಟೆ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು, ಕಸವೆಲ್ಲ ಗುಡಿಸಿ ಬಟ್ಟೆ ಎಲ್ಲ ಮಡಚಿಟ್ಟು. ಸೊ ಪ್ರತಿಯೊಂದು ಕೆಲಸನೂ ಆಯಿತು ಇವತ್ತು. ಇನ್ನೇನು ಊಟ ಮಾಡಿ ಪಾಪು ಊಟ ಮಾಡಿಸಿ, ಸೊ ಮಲಗಬೇಕು. ಸೊ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ಬೆಳಿಗ್ಗೆದು ರೈಸ್ ಇದೆ ಮತ್ತು ಮೊಸರು ಸಾರು ಇದೆ, ಸೊ ಅದು ಮತ್ತು ಒಂದೊಂದು ರೋಟಿ ಮತ್ತು ಪನ್ನೀರ್ ಗ್ರೇವಿ. ಸೊ ಅಡುಗೆ ಏನು ಮಾಡಿಲ್ಲ, ಸೊ ಇದು ತೊಗೊಂಬಂದಿದ್ದಾರೆ. ಇವಾಗ ಪಾಪು ಕೇಳಿದ್ದಕ್ಕೆ ಪಿಜ್ಜಾ ಕೇಳಿದ್ದ ಅವನು, ಸೊ ಅದ್ರ ಬದಲಾಗಿ ಇದನ್ನು ತಂದುಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲರೂ ಊಟನೂ ಮಾಡ್ಕೋಬೇಕು. ಸೊ ಊಟ ಮಾಡಿದ್ರೆ ಇವತ್ತಿನ ರೂಟೀನ್ ಆಯಿತು. ಸೊ ನೋಡಿ ತುಂಬಾ ಚೆನ್ನಾಗಿದೆ ರೋಟಿ. ನಾನು ಹಾಲು ಚೆಲ್ಬಿಟ್ಟಿದ್ದಾನೆ ಇವಾಗ, ಚೆಲ್ಬಿಟ್ಟು ನಾನು ಚೆಲ್ಲಿಲ್ಲ ಅದೇ ಚೆಲ್ತು ಅಂತ ಸುಳ್ಳು ಹೇಳ್ತಾನೆ ನೋಡಿ. ಅವನಿಗೆ ಅವನ ಕೈಯಲ್ಲೇ ಕ್ಲೀನ್ ಮಾಡಿಸ್ತಾ ಇದ್ದೀನಿ, ಅವನೇ ಯಾವಾಗೂ ಫ್ರಿಜ್ ಕ್ಲೀನ್ ಮಾಡೋದು, ಬಟ್ ಚೆಲ್ಬಿಟ್ಟಿದ್ದಾನೆ. ಮೊಸರು ತೆಗಿಯೋಕೆ ಹೋಗಿ ಚೆಲ್ಲಿದ್ದಾನೆ ಇವಾಗ. ಸೊ ಇವತ್ತಿನ ಬ್ಲೌಸ್ ಕೂಡ ಸೊ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್, ನಿಮ್ಗೆ ನಾನು ಸ್ವಲ್ಪ ಆದರೂ ಇವತ್ತಿನ ಬ್ಲೌಸ್ ಇಷ್ಟ ಆಗಿದೆ ಅಲ್ಲಿ, ಸೊ ಇವತ್ತಿನ ಬ್ಲೌಸ್ ಸೂಪರ್ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ನಿಮಗೆ ಏನು ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋ ಕೊನೆಯಲ್ಲಿ ಲೈಕ್ ಕೊಡಿ, ಮತ್ತು ಯಾರನ್ನ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್, ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಇವತ್ತಿನ ಫೇಸ್ ಪ್ಯಾಕ್ಗೂ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರೆ ನಾಳೆ ಇನ್ನೊಂದು ಡೈಲಿ ರುಟೀನ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.